ಶ್ರೀಲಂಕಾದ ಕ್ಯಾಪ್ಟನ್ ಕುಶಲ್ ಮೆಂಡಿಸ್ ಅವರು ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟನ್ನು ಕೊಟ್ಟು ಸುದ್ದಿಯಾಗಿದ್ದರು. ಅದೇನಪ್ಪ ಅಂತಂದರೆ, 49 ಸೆಂಚುರಿ ಸಿಡಿಸಿದ ವಿರಾಟ್ ಕೊಹ್ಲಿಗೆ ನೀವು ಕಂಗ್ರ್ಯಾಚುಲೇಷನ್ ಹೇಳ್ತೀರಾ ಅಂತ ಪತ್ರಕರ್ತರು ಕೇಳಿದಾಗ ಅವರು ನಾನು ಯಾಕೆ ಹೇಳಬೇಕು ಅಂತ ಹೇಳಿದರು. ಅದಕ್ಕೆ ನಿನ್ನೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅವರು. ಏನಪ್ಪ ಅಂತಂದರೆ, ನನಗೆ ಪತ್ರಕರ್ತರು ಸಡನ್ನಾಗಿ ಕೇಳಿದರು ನನಗೆ, ನಾನು ಯಾಕೆ ಕಂಗ್ರ್ಯಾಚುಲೇಷನ್ ಹೇಳಬೇಕು ಅಂತ ಹೇಳಿದೆ. ಬಟ್ ನನಗೆ ಅವರ ಪ್ರಶ್ನೆ ಸರಿಯಾಗಿ ಅರ್ಥ ಆಗಿಲ್ಲ. ಆಮೇಲೆ ಗೊತ್ತಾಯಿತು ಅದು ಕೊಹ್ಲಿಯವರ ವರ್ಲ್ಡ್ ರೆಕಾರ್ಡ್ ಅಂತ. ಅಷ್ಟೊಂದು ಸೆಂಚುರಿ ಹೊಡೆಯೋದು ತುಂಬ ಸಾಮಾನ್ಯವಾದ ಮಾತಲ್ಲ. ನನಗೆ ಆಮೇಲೆ ಅದರ ಅರಿವಾಗಿ ನನ್ನ ತಪ್ಪಿಗೆ ನಾನು ಕ್ಷಮೆಯನ್ನು ಕೇಳ್ತೇನೆ ಮತ್ತು ಕಂಗ್ರ್ಯಾಚುಲೇಷನನ್ನು ಹೇಳ್ತೇನೆ. ನನ್ನ ತಪ್ಪಿಗೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಕ್ಷಮೆ ಇರಲಿ ಅಂತ ಹೇಳಿದ್ದಾರೆ. ನನಗೆ ಒಂದು ಅರ್ಥ ಆಗಲ್ಲ. ಕ್ರಿಕೆಟ್ ಫೀಲ್ಡಲ್ಲೇ ಇದ್ದು ಕ್ರಿಕೆಟಲ್ಲೇ ಏನಾಗ್ತಿದ್ದೆ ಅಂತ ಗೊತ್ತಿಲ್ಲ ಅಂತ ಹೇಳೋದು ಯಾಕೋ ತಪ್ಪು ಅನ್ನಿಸ್ತು. ಓಕೆ, ಸಾರಿ ಕೇಳಿದ್ದಾರೆ. ಮತ್ತು ಅವರ ಈ ವರ್ಲ್ಡ್ ಕಪ್ನಲ್ಲಿ ಇರುವ ಏನು ಕಳಪೆ ಪ್ರದರ್ಶನ ನೀಡಿದ್ದಾರೆ ಅದಕ್ಕೂ ಕೂಡ ಅವರು ಅಭಿಮಾನಿಗಳಲ್ಲಿ ಸಾರಿ ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನನ್ನ ಟೀಮನ್ನು ನಾನು ಬಲಿಷ್ಠವಾಗಿ ಕಟ್ತೀನಿ, ನಾನು ಬಲಿಷ್ಠವಾಗಿ ತಗೊಂಡು ಬರ್ತೀನಿ, ಕಮ್ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ.